ಆನ್ಲೈನ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದ್ದು ಈ ನೇಮಕಾತಿಯ ಕುರಿತಾದ ಒಂದು ಪ್ರಕಟಣೆ ಹೊರಬಿದ್ದಿದೆ. ಸ್ನೇಹಿತರೆ, ಈ ಪ್ರಕಟಣೆಯನ್ನು ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ, ಕೊನೆವರೆಗೂ ನೋಡ್ತಾ ಇರಿ. ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಹೊರಬಿದ್ದಿದೆ ಸ್ನೇಹಿತರೆ, ಅಧಿಸೂಚನೆಯನ್ನು ದಿನಾಂಕ 17/5/2020 ಇಲ್ಲಿ ಅಧಿಸೂಚನೆಯನ್ನ ಹೊರಬಿದ್ದಿದೆ ಸ್ನೇಹಿತರೆ. ಇದು ನೇಮಕಾತಿಯ ಕುರಿತಾದ ಮಾಹಿತಿ. ಈ ನೇಮಕಾತಿ ಯಾವ್ದಂದ್ರೆ, ಇಲ್ಲಿ ಜನರಲ್ ಮ್ಯಾನೇಜರ್ ಹುದ್ದೆಗೆ ಒಂದು ನೇಮಕಾತಿಯನ್ನ ಇಲ್ಲಿ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ. ಈ ಜನರಲ್ ಮ್ಯಾನೇಜರ್ ಹುದ್ದೆ ಏನಿದೆ ಅಲ್ಲ, ಅದು ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ನೇಮಕಾತಿ ನಡೀತಾ ಇದೆ ಸ್ನೇಹಿತರೆ. ಈ ರಾಯಚೂರು ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋದೇನಿದೆ ಅಲ್ಲ, ಅದು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತೆ ಭಾರತ ಎಚ್ ಬಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಇದೇನಿದೆ ಅಲ್ಲ, ಇದರ ಜಂಟಿ ಉದ್ಯಮ ಆಗಿದೆ. ಇದು ಯಾವಾಗ ಪ್ರಾರಂಭವಾಯಿತು ಅಂತಂದ್ರೆ 2017 ಇದು ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭ ಆಯ್ತು. ಇದು ಜಿಲ್ಲೆಯಲ್ಲಿ 2x800 ಮೆಗಾವ್ಯಾಟ್ನಷ್ಟು ಥರ್ಮಲ್ ವಿದ್ಯುತ್ ಸ್ಥಾವರವನ್ನ ಇದು ಹೊಂದಿದೆ ಸ್ನೇಹಿತರೆ. ಈ ಕಂಪನಿಯಲ್ಲಿ ಲೆಕ್ಕ ಪರಿಶೋಧನಾ ವಿಭಾಗದ ಮುಖ್ಯಸ್ಥರಾಗಿ ಇಲ್ಲಿ ನೇಮಕಾತಿ ನಡೀತಾ ಇದೆ. ಇವರನ್ನ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ತುಂಬಿಕೊತಾ ಇದ್ದಾರೆ. ಈ ನೇಮಕಾತಿ ಮಾಡುವ ಪ್ರಕ್ರಿಯೆಯನ್ನ ಆರಂಭದಲ್ಲಿ ಅಂದ್ರೆ ಈ ರಿಕ್ರೂಟ್ಮೆಂಟ್ ಮಾಡಿಕೊಂಡ ನಂತರದಲ್ಲಿ ಅಭ್ಯರ್ಥಿಗಳು ಆರಂಭದಲ್ಲಿ 6 ಅವಧಿಗೆ ನೇಮಕಾತಿ ಇರುತ್ತೆ. ತದನಂತರದಲ್ಲಿ ನಿಮ್ಮ ಕಾರ್ಯದಕ್ಷತೆಯ ಆಧಾರದ ಮೇಲೆ ಅಂದ್ರೆ ನೀವು ಯಾವ ರೀತಿಯಾಗಿ ಕೆಲಸ ಮಾಡ್ತೀರಾ ಅನ್ನೋದರ ಆಧಾರದ ಮೇಲೆ ತೃಪ್ತಿಕರದಾಯಕ ಆಗಿತ್ತಂದ್ರೆ ನಿಮ್ಮನ್ನ ಏನ್ ಮಾಡ್ತಾರನ್ನ ಆ ಒಪ್ಪಂದವನ್ನ ಮುಂದುವರಿಸುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಸ್ನೇಹಿತರೆ. ಅಭ್ಯರ್ಥಿಗಳು ಏನಾಗಿರ್ಬೇಕಂದ್ರೆ ಕನಿಷ್ಠ 15 ಮುಂಚಿನ ಲೆಕ್ಕ ಪರಿಶೋಧಕ ಕೆಲಸದ ಅನುಭವವನ್ನ ಹೊಂದಿರಬೇಕು. ಅಂದ್ರೆ 15 ಒಂದು ಸೇವಾ ಅನುಭವವನ್ನ ಇಲ್ಲಿ ಕೇಳಲಾಗಿದೆ. ಮತ್ತು ಸರ್ಕಾರಿ ಲೆಕ್ಕ ಪರಿಶೋಧನೆ ಕೇಂದ್ರ ಬಿಎಸ್ಯು ಮತ್ತೆ ರಾಜ್ಯ ಪಿಎಸ್ಯು ಖಾಸಗಿ ವಲಯ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಹಿರಿಯ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರಬೇಕು. ಮತ್ತೆ ಸಿಎ ಮತ್ತೆ ಎಂಬಿಎ ಸ್ಪೆಷಲಿ ಹಣಕಾಸಿನಲ್ಲಿ ಮಾಡಿದಂತಹ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುವುದು ಅಂತ ಈ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದರ ಜೊತೆಯಾಗಿ ಕನ್ನಡದಲ್ಲಿ ಮಾತನಾಡಲು ಮತ್ತೆ ಲಿಖಿತ ಅಂದ್ರೆ ಬರೆಯಲಿಕ್ಕೆ ಯಾವ ಅಭ್ಯರ್ಥಿಗಳು ನಿರರ್ಗಳವಾಗಿ ಇದನ್ನ ಮಾಡ್ತಾರೋ ಅವರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತದೆ ಅಂತ ಅವರು ಈ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ಜನರಲ್ ಮ್ಯಾನೇಜರ್ ಏನಿದೆ ಅಲ್ಲ, ಇದು ಲೆಕ್ಕ ಪರಿಶೋಧನೆ ಹುದ್ದೆ ಆಗಿದ್ದು ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ 30/2020 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಈ ದಿನಾಂಕದ ಒಳಗೆ ಅಭ್ಯರ್ಥಿಗಳು ಇಮೇಲ್ ಐಡಿಗೆ ತಮ್ಮ ರೆಸ್ಯೂಮ್ ಅನ್ನ ಮತ್ತೆ ಅಪ್ಲಿಕೇಶನ್ ಅನ್ನ ತುಂಬೇಕಾಗುತ್ತೆ. ಇಮೇಲ್ ಐಡಿ ಯಾವುದು ಅಂದ್ರೆ mdkpcl@gmail.com ಕಳಿಸ್ಬೇಕಾಗತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಏನೇ ಮಾತಾಡಿಯ ಕೊಟ್ಟಾದಂತಹ ಮಾಹಿತಿ. ಈ ನೋಟಿಫಿಕೇಶನ್ ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ, ನೀವು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದಂತಹ ನೋಟಿಫಿಕೇಶನ್ ಅನ್ನ ನೋಡ್ಕೋಬಹುದು. ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೂ ಕೂಡ ಫಾರ್ವರ್ಡ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.